ಶುಭೋದಯ ಮಕ್ಕಳೇ ಈ ದಿನ ವಿಷಯ ಕನ್ನಡ 3ನೇ ತರಗತಿ ಪಾಠ 13 ವಯಸ್ಸಡ ಎಂಬ ಪಾಠದ ಬಗ್ಗೆ ಮಕ್ಕಳೇ ನಾನು ನಿಮಗೆ ತಿಳಿಸಿಕೊಳ್ಳೋಣ ಈ ಪಾಠನ ಪ್ರಾರಂಭ ಮಾಡೋಕ್ಕೆ ಮುಂಚೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನೀವು ಆ ಪ್ರಶ್ನೆಗೆ ನನಗೆ ಉತ್ತರನ ನೀಡಬೇಕು ಮಕ್ಕಳೇ ನೀವು ಇತಿಹಾಸವುಳ್ಳಂತ ಪ್ರಸಿದ್ಧ ಸ್ಥಳಗಳನ್ನು ಯಾವ ಸ್ಥಳನ ನೀವು ನೋಡಿದ್ದೀರಾ ಬೇಲೂರು ಹಳೆಬೀಡು ಐಹೊಳೆ ಬಾದಾಮಿ ಹಂಪೆ ಈ ತರ ಪ್ರಸಿದ್ಧವಾದ ಸ್ಥಳಗಳನ್ನು ನೋಡಿದ್ದೀವಿ ಮ್ಯಾಮ್ ನೋಡಿದಿರಲ್ವಾ ಬೇಲೂರು ಹಳೆಬೀಡು ಎಲ್ಲ ಬೇಲೂರಿನಲ್ಲಿ ಯಾವ ಯಾವ ಸ್ಥಳಗಳನ್ನು ನೋಡಿದಿರಾ ನಿಮ್ಮಲ್ಲಿ ಅಲ್ಲಿ ಏನು ಪ್ರಸಿದ್ಧ ಬೇಲೂರಿನಲ್ಲಿ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ತುಂಬಾ ಪ್ರಸಿದ್ಧವಾಗಿದೆ ಮ್ಯಾಮ್ ಚನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ ಅದೇ ರೀತಿ ಒಂದು ಶಾಲೆಯ ಮಕ್ಕಳು ಬೇಲೂರಿಗೆ ಪ್ರವಾಸವನ್ನ ಕೈಗೊಂಡಾಗ ಅಲ್ಲಿ ಆ ಬೇಲೂರಿನ ವೈಶಿಷ್ಟ್ಯ ಅಂದ್ರೆ ವಿಶೇಷತೆಯನ್ನ ಅಲ್ಲಿ ಶಿಕ್ಷಕರು ಮಕ್ಕಳಿಗೆ ಯಾವ ರೀತಿ ತಿಳಿಸಿಕೊಟ್ರು ಅಂತ ನಾವು ಈ ಪಾಠದಲ್ಲಿ ಮಕ್ಕಳೇ ನಾವು ಈಗ ತಿಳ್ಕೊಳ್ಳೋಣ ನಾನು ಪಾಠನ ಓದ್ತೀನಿ ನೀವು ಕೂಡ ನನ್ನ ಜೊತೆ ಮನೆಯಲ್ಲಿ ನಿಮ್ಮ ಪುಸ್ತಕ ಪುಟ ಸಂಖ್ಯೆ 90 ನೀವು ನಿಮ್ಮ ಪುಸ್ತಕನ ತೆರೆದು ನಾನು ಓದಿದ ಲೈನಿನ ಮೇಲೆ ನಿಮ್ಮ ಬೆರಳಿಟ್ಟು ನೀವು ನನ್ನ ಜೊತೆ ಓದಿ ಮಕ್ಕಳೇ ಈಗ ಪಾಠನ ಪ್ರಾರಂಭ ಮಾಡೋಣ ಪಾಠ 13 ವಯಸ್ಸಡ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು ವರುಣ ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು ಶಿಕ್ಷಕರು ಅದು ಬೇಲೂರು ರಮ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ ಶಿಕ್ಷಕ ಅದು ಚನ್ನಕೇಶವ ದೇವಾಲಯ ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು ಬಸ್ಸಿನಿಂದ ಇಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು ಮಕ್ಕಳೇ ಇಲ್ಲಿ ನಿಮ್ಮ ತರ ಶಾಲೆಯಲ್ಲಿ ಒಂದಿನ ಪ್ರವಾಸ ಕೈಗೊಳ್ಳುತ್ತಾರೆ ಪ್ರವಾಸನ ಕೈಗೊಂಡು ಅವರು ಯಾವ ಊರಿಗೆ ಹೋಗ್ತಾರೆ ಅಂದ್ರೆ ಬೇಲೂರಿಗೆ ಹೋಗ್ತಾರೆ ಬೇಲೂರಿಗೆ ಒಂದಿನ ಪ್ರವಾಸನ ಕೈಗೊಳ್ಳುತ್ತಾರೆ ಅಲ್ಲಿ ಮಕ್ಕಳು ಕೇಳ್ತಾರೆ ಒಬ್ಬ ವರುಣನ ಹುಡುಗ ಕೇಳ್ತಾನೆ ಗುರುಗಳೇ ಅಲ್ಲಿ ಕಾಣ್ತಿರ್ತಕ್ಕಂತ ಊರು ಯಾವುದು ಅಂತ ಒಬ್ಬ ಹುಡುಗ ವರುಣ ಕೇಳ್ತಾನೆ ಅಲ್ಲಿ ನಿಮ್ಮ ತರ ಇರ್ತಕ್ಕಂತನೆ ಒಬ್ಬ ಹುಡುಗ ಆಗ ಅಲ್ಲಿ ಶಿಕ್ಷಕರು ಹೇಳ್ತಾರೆ ಅದು ಬೇಲೂರು ಅಂತ ಅಲ್ಲಿ ಕೇಳ್ತಾರೆ ಆಗ ಇನ್ನೊಬ್ಳು ಹುಡುಗಿ ಇರ್ತಾಳೆ ರಮ ಅಂತ ಅವಳು ಕೇಳ್ತಾಳೆ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ ಅಂತ ಅಲ್ಲಿ ಕೇಳ್ತಾಳೆ ಹುಡುಗಿ ಆಗ ಅಲ್ಲಿ ಗುರುಗಳು ಹೇಳ್ತಾರೆ ಅಲ್ಲಿ ಅದು ಚನ್ನಕೇಶವ ದೇವಾಲಯ ಅಂತ ಅಲ್ಲಿ ಗುರುಗಳು ಮಕ್ಕಳಿಗೆ ಹೇಳ್ತಾ ಹೋಗ್ತಾರೆ ಮಕ್ಕಳೇ ಆಗ ಶಂಕರನ ಒಬ್ಬ ಹುಡುಗ ಕೇಳ್ತಾನೆ ಏ ನೋಡ್ರೋ ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ಶಿಕ್ಷಕಿ ಹೌದು ಶಂಕರ ನೀನು ಹೇಳಿದ್ದು ಸರಿ ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬಾ ಮೋಹಕವಾಗಿದೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಮಕ್ಕಳು ಆಗಲಿ ಗುರುಗಳೇ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು ಶಿಕ್ಷಕರು ಶಿಕ್ಷಕ ಇಲ್ಲಿ ನೋಡಿ ಮಕ್ಕಳೇ 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ ಶಿಕ್ಷಕಿ ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟಿಕೊಂಡಿರುವಂತ ಮದರಿಕಾ ವಿಗ್ರಹಗಳು ಮತ್ತು ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿವೆ ಇವು ಆಗಿನ ಕಾಲದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಿರ್ದೇಶನವಾಗಿದೆ ಮಕ್ಕಳೇ ಇಲ್ಲಿ ಅಲ್ಲಿ ಹೋಗ್ತಾರೆ ದೇವಾಲಯದ ಹತ್ರ ಹೋಗ್ತಾರೆ ಆಗ ಶಂಕರನ ಹುಡುಗ ಕೇಳ್ತಾರೆ ಏ ನೋಡ್ರೋ ದೇವಾಲಯ ಎಷ್ಟು ದೊಡ್ಡದಾಗಿದೆ ಇದು ಪೂರ್ಣ ಕಲ್ಲಿನಿಂದಲೇ ಈ ದೇವಾಲಯನ ನಿರ್ಮಿಸಿದ್ದಾರೆ ಅಂತ ಅಲ್ಲಿ ಶಂಕರ ಹೇಳ್ತಾರೆ ಆಗ ಅಲ್ಲಿ ಶಿಕ್ಷಕಿ ಹೇಳ್ತಾರೆ ಹೌದು ಶಂಕರ ಇದೆಲ್ಲ ಕಲ್ಲಿನಿಂದಲೇ ನಿರ್ಮಾಣವಾಗಿದೆ ಇದು ನೋಡಿ ಇಲ್ಲಿ ಇರ್ತಕ್ಕಂತಹ ಶಿಲ್ಪಕಲೆಗಳನ್ನ ನೋಡೋದು ಬಲು ಮೋಹಕವಾಗಿವೆ ಅಂತ ಅಲ್ಲಿ ಶಿಕ್ಷಕಿ ಹೇಳ್ತಾರೆ ಆಗ ಮಕ್ಕಳೇನ್ ಹೇಳ್ತಾರೆ ಇಲ್ಲಿನ ವಿಶೇಷಗಳನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ ಅಂತ ಅಲ್ಲಿ ಹೋಗ್ತಾರೆ ಆಗ ಮಕ್ಕಳು ಆಗಲಿ ಗುರುಗಳೇ ನಾವು ಇಲ್ಲಿ ಇರೋದನ್ನ ತಿಳ್ಕೊಳ್ಳೋಣ ಅಂತ ಶಿಕ್ಷಕರ ಜೊತೆ ಮಕ್ಕಳು ಕೂಡ ಹೊರಡ್ತಾರೆ ಆಗ ಶಿಕ್ಷಕ ಒಬ್ಬರು ಹೇಳ್ತಾರೆ ಇಲ್ಲಿ ನೋಡಿ ಮಕ್ಕಳೇ 4 ಅಡಿ ಎತ್ತರ ನಕ್ಷತ್ರಾಕಾರದ ಜಗುಲಿ ಮೇಲೆ ಅಂದ್ರೆ 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗುಲಿ ಮೇಲೆ ಈ ದೇವಸ್ಥಾನನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಶಿಕ್ಷಕ ಅಲ್ಲಿ ಮಕ್ಕಳಿಗೆ ಹೇಳ್ತಾರೆ ಆಗ ಶಿಕ್ಷಕಿ ಹೇಳ್ತಾರೆ ಅಲ್ಲಿ ಈ ದೇವರೆಯ ಸುತ್ತ ಮೂಲೆ ಮೂಲೆಗಳ ತೊಲೆಗಳಲ್ಲಿ ಅಂಟಿಕೊಂಡಿರುವ ಮದರಿಕಾ ವಿಗ್ರಹಗಳು ಅಂದ್ರೆ ಇಲ್ಲಿನ ಸೌಂದರ್ಯ ಇವುಗಳ ಆಗಿನ ಕಾಲದ ಶಿಲ್ಪಿಗಳು ಅಂದ್ರೆ ಆಗಿನ ಕಾಲದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ಇವು ನಿರ್ದೇಶನವಾಗಿದೆ ಅಂದ್ರೆ ಅವರು ಯಾವ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ ಅವರ ಕೆತ್ತನೆ ಇಲ್ಲೊಂದು ನಿರ್ದೇಶನವಾಗಿದೆ ಅಷ್ಟು ಚಾತುರ್ಯ ಅಂದ್ರೆ ಅಷ್ಟು ಚುರುಕಾಗಿ ಇಲ್ಲಿ ಇದು ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ತೊಲೆ ಅಂತ ಅಂದ್ರೆ ಮಕ್ಕಳೇ ಇಲ್ಲಿ ಮರದ ದಿಮ್ಮಿ ತೊಲೆ ಅಂದ್ರೆ ಮರದ ದಿಮ್ಮಿ ಮನೋಹರ ಅಂದ್ರೆ ಆಕರ್ಷಣೀಯ ಪ್ರಾಂಗಣ ಅಂದ್ರೆ ಅಂಕಣ ನಿರ್ಮಾಣ ಅಂದ್ರೆ ಸೃಷ್ಟಿ ರಚನೆ ನೆಕ್ಸ್ಟ್ ಅಲ್ಲಿಗೆ ಶಿಕ್ಷಕ ಹೇಳ್ತಾರೆ ಮಕ್ಕಳೇ ಬನ್ನಿ ದೇವಾಲಯದ ಹೊರಗಡೆ ಸುತ್ತಲೂ ಇರುವ ಚಿತ್ರ ಪಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು ಅಲ್ಲಿ ಶಿಕ್ಷಕರು ಏನ್ ಹೇಳ್ತಾರೆ ಮಕ್ಕಳೇ ಬನ್ನಿ ದೇವಾಲಯದ ಹೊರಗಡೆ ಇರ್ತಕ್ಕಂತಹ ಎಲ್ಲಾ ಚಿತ್ರಗಳನ್ನ ಇಲ್ಲಿ
पटिके नावि नोड़ा हिंदे नड़दीतक पौराणिक घटने चित्र नमेंकोड़ते गुरु मकल के हेतर आग मकल कुर जोतरगे हर आग विश्वास विश्वास अतक हुड़ग हेतने सर अली नोड़ आ शिल्प शिल्प हुड़ग गुरी बे तीन अंद्रे शंकर विश्वास हुड़ग हेतने सर अल नोड़ सर अल चित्र हुड़ग गुलिया बे तीताने हुड़ग कग शिक्षक हेतने ಹೌದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ ಅದು ಅಂದ್ರೆ ಅದು ಸಳ ಅಂತಕಂತ ರಾಜ ಅದು ಹುಲಿ ಜೊತೆ ಹೋರಾಡಿರತಕ್ಕಂತ ಘಟನೆನ ಆ ಚಿತ್ರದಲ್ಲಿ ನಾವು ನೋಡಬಹುದು ಅಂತ ಅಲ್ಲಿ ಶಿಕ್ಷಕರು ಹೇಳ್ತಾರೆ ಆಗ ಸ್ವಾತಿ ಅಂತಕಂತ ಹುಡುಗಿ ಹೇಳ್ತಾಳೆ ಅಪ್ಪ ಇದು ನಿಜವಾಗಿಯೂ ನಡೆದದ್ದೆ ಮೇಡಂ ಅಂತ ಹುಡುಗಿ ಹೇಳ್ತಾಳೆ ಆಗ ಶಿಕ್ಷಕ ಹೇಳ್ತಾರೆ ಹೌದು ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬಾ ಕುತೂಹಲ ಆಗುತ್ತಿದೆ ಅಲ್ಲವೇ ನಾನು ಇದರ ಬಗ್ಗೆ ತಿಳಿಸುತ್ತೇನೆ ಆಗ ಶಿಕ್ಷಕ ಹೇಳ್ತಾರೆ ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ ಅಂದ್ರೆ ಇದರ ಬಗ್ಗೆ ಎಲ್ಲ ಅಂದ್ರೆ ಬೇಲೂರಿನ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕೆ ಕುತೂಹಲ ಆಗಿದೆ ಅಲ್ವಾ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಅಲ್ಲಿ ಶಿಕ್ಷಕಿ ಹೇಳ್ತಾರೆ ಆಗ ಶಿಕ್ಷಕ ಏನು ಮಾಡ್ತಾರೆ ಬನ್ನಿ ಎಲ್ಲರೂ ಅಲ್ಲಿ ನೆರಳಲ್ಲಿ ಕೂತ್ಕೊಂಡು ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಮಕ್ಕಳೆಲ್ಲರೂ ಅಲ್ಲಿ ನೆರಳಿಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳೆಲ್ಲ ಸಂತೋಷದಿಂದ ಒಪ್ಪಿಕೊಂಡು ಅಲ್ಲಿ ವಯಸ್ಸಲ ಲಾಂಛನದ ಬಗ್ಗೆ ವಿವರಣೆಯನ್ನು ಕೊಡಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳು ಆಗ ಶಿಕ್ಷಕರು ಶಿಕ್ಷಕರು ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ ಶಿಕ್ಷಕ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಣವಿತ್ತು ಅಲ್ಲಿಂದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ವೇಣು ಅಬ್ಬ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರೆ ಅಂದ್ರೆ ಶಿಕ್ಷಕರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಕಥೆನೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿ ಇತ್ತು ಹಳ್ಳಿಗೆ ಒಂದು ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಅಡವಿ ಅಂತ ಅಂದ್ರೆ ಕಾಡು ಅಡವಿ ಇತ್ತು ಕಾಡಿನಲ್ಲಿ ವಾಸಂತಿ ದೇವಿ ಅಂತ ಒಂದು ಗುಡಿ ಇತ್ತು ಅಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಅಲ್ಲಿ ಪಾಠ ಹೇಳಿಕೊಡ್ತಾ ಇದ್ರು ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಶಿಕ್ಷಕರು ಆಗ ವೇಣು ಅಂತಕಂತ ಒಬ್ಬ ಹುಡುಗ ಹೇಳ್ತಾನೆ ಅಪ್ಪ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ ಅಂತ ಅಲ್ಲಿ ಹೇಳ್ತಾನೆ ಅಷ್ಟು ದೊಡ್ಡ ಕಾಡಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರಾ ಅಂತ ಅಲ್ಲಿ ವೇಣು ಅಂತಕಂತ ಹುಡುಗ ಪ್ರಶ್ನೆ ಮಾಡ್ತಾನೆ ಆಗ ಶಿಕ್ಷಕರು ಹೇಳ್ತಾರೆ ಹೌದು ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಹಾರಾಡಿಸುತ್ತಾ ಅಲ್ಲಿಗೆ ಬಂತು ಗುಡಿಯೊಳಗಿದ್ದ ಶಿಷ್ಯರು ಹೌಹಾರಿದರು ಎದರಿ ಹೊರ ಓಡಿದರು ಶಾನಿನಿ ಮತ್ತೆ ಗುರುಗಳೇ ಅಂದ್ರೆ ಇಲ್ಲಿ ಹೌದು ಒಂದಿನ ಹಿಂಗೆ ಶಿಕ್ಷಕ ಅಂದ್ರೆ ಅಲ್ಲಿ ಗುರುಗಳು ಜೈನ ಗುರುಗಳು ಪಾಠ ಮಾಡಬೇಕಾದ್ರೆ ಒಂದು ಹುಲಿ ಹರಬಟಸ್ಕೊಂಡು ಅಲ್ಲಿ ಆ ಇದಕ್ಕೆ ಬರುತ್ತೆ ಗುಡಿಯೊಳಗೆ ಬರುತ್ತೆ ಆಗ ಗುಡಿಯೊಳಗೆ ಇದ್ದಂತಹ ಶಿಷ್ಯರು ಏನು ಮಾಡ್ತಾರೆ ಹೌಹಾರಿ ಅಂತಂದ್ರೆ ಹೆದರಿಕೊಂಡು ಅಲ್ಲಿ ಕೂಗ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾರೆ ಅಂತಾರೆ ಆಗ ಶಾನಿನಿ ಆಮೇಲೆ ಏನಾಯ್ತು ಅಂತ ಅಂದ್ರೆ ಮತ್ತೆ ಗುರುಗಳೇ ಅಂತಂದ್ರೆ ಏನ್ ಮಾಡಿದ್ರು ಅಂತ ಆ ಶಿಕ್ಷಕಿ ಹೇಳ್ತಾರೆ ಶಿಷ್ಯದಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೋಯ್ ಸಳ ಎಂದು ಕೂಗಿ ಹೇಳಿದರು ಅಲ್ಲಿಯೂ ಬರೀ ಬಲಶಾಲಿಯೂ ಆದ ಸಳನು ಸ್ವಲ್ಪವೇ ಎದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು ಅನಂತರ ಆ ಸಲಾಕೆಯನ್ನು ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು ಅಂದ್ರೆ ಇಲ್ಲಿ ಅಲ್ಲಿ ನೋಡಿ ಮಕ್ಕಳೇ ಇದು ಈ ಲಾಂಛನ ಇದೆಯಲ್ಲ ಈ ಲಾಂಛನದ ಬಗ್ಗೆಯಲ್ಲಿ ಶಿಕ್ಷಕಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರೋದು ಇಲ್ಲಿ ಒಬ್ಬ ಸಳ ಅಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಸಳ ಅಂತಕ್ಕಂತ ಒಬ್ಬ ಶಿಷ್ಯನು ಕೂಡ ಇರ್ತಾನೆ ಅವನೇನ್ ಮಾಡ್ತಾನೆ ಗುರುಗಳ ರಕ್ಷಣೆಗೆ ನಿಲ್ತಾನೆ ಇಲ್ಲಿ ಗುರುಗಳಿಗೆ ಏನೋ ಆಗ್ಬಿಡ್ತು ಅಂತ ಗುರುಗಳ ರಕ್ಷಣೆಗೆ ನಿಲ್ತಾನೆ ಆಗ ಗುರುಗಳ ರಕ್ಷಣೆಗೆ ನಿಂತಾಗ ಅಲ್ಲಿ ಹುಲಿಯ ಎದುರಿಗೆ ಅವನು ಹೋರಾಡಿದ್ದಕ್ಕೆ ಅಲ್ಲಿ ನಿಲ್ತಾನೆ ಆಗ ಗುರುಗಳು ಏನ್ ಮಾಡ್ತಾರೆ ಸಳನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಡ್ತಾರೆ ಸಲಾಕೆಯಿಂದ ಸಲಾಕೆಯನ್ನು ಕೊಟ್ಟು ಓಯ್ ಸಳ ಅಂತ ಅಲ್ಲಿ ಕೂಗ್ತಾರೆ ಆಗ ಇವನು ಬಲಶಾಲಿಯಾಗಿರ್ತಕ್ಕಂತಹ ಸಳ ಅಲ್ಲಿ ಎದುರಲ್ಲ ಹುಲಿ ಜೊತೆ ಅಲ್ಲಿ ಹೋರಾಟನ ನಡೆಸ್ತಾನೆ ಹೋರಾಟ ನಡೆಸಿ ಆ ಸಲಾಕೆಯನ್ನು ಹುಲಿಯ ಬಾಯಿಗೆ ತೋರಿಸಿ ಅದನ್ನ ಕೊಂದಾಕ್ತಾನೆ ಹುಲಿಯ ಬಾಯಿಗೆ ಅಲ್ಲಿ ತೋರಿಸಿ ಅಲ್ಲಿ ಕೊಂದಾಕ್ತಾನೆ ನೀವು ಈ ಚಿತ್ರದಲ್ಲಿ ಇಲ್ಲಿ ನೋಡ್ಬೋದು ನೀವು ಬೇಲೂರ್ ಹೋದ್ರೂ ಕೂಡ ಈ ಚಿತ್ರನ ಅಲ್ಲಿ ನೋಡ್ಬೋದು ಮಕ್ಕಳೇ ಇಲ್ಲಿ ವಯಸ್ಸಡ ಇದ್ರದ್ದು ಅಲ್ಲಿ ಅಲ್ಲಿ ಕೊಂದಾಕ್ತಾನೆ ಹುಲಿ ಅಲ್ಲಿ ಸತ್ತೋಗುತ್ತೆ ಆಗ ದರ್ಶನ್ ಹೇಳ್ತಾನೆ ಅಪ್ಪ ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್ ಅಂತ ಅಲ್ಲಿ ದರ್ಶನ್ ಅಂತಕ್ಕಂತ ಹುಡುಗನಿಗೆ ಹೇಳ್ತಾನೆ ಆಗ ಶಿಕ್ಷಕ ಹೇಳ್ತಾರೆ ಹೌದು ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ಜನರು ಗುಂಪು ಗುಂಪಾಗಿ ಬಂದು ಬಲೆ ಸಳ ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು ಅಂದ್ರೆ ಇಲ್ಲಿ ಸಳ ಹುಲಿನ ಕೊಂದಿರ್ತಕ್ಕಂತ ವಿಷಯ ಅಲ್ಲಿ ಗ್ರಾಮದಲ್ಲೆಲ್ಲ ಗೊತ್ತಾಗುತ್ತೆ ಗ್ರಾಮದಲ್ಲಿರ್ತಕ್ಕಂತ ಜನಗಳೆಲ್ಲ ಬಂದು ಅಲ್ಲಿ ಸಳನಿಗೆ ಒಳ್ಳೆ ಕೆಲಸ ಮಾಡಿದೆ ನೀನು ಬಲೆ ಸಳ ಅಂತ ಅಲ್ಲಿ ಅವನಿಗೆ ಶಬಾಷ್ ಕಿರಿನ ಮಕ್ಕಳಲ್ಲಿ ಕೊಡ್ತಾರೆ ಆಗ ಸ್ಫೂರ್ತಿ ಅಂತ ಸ್ಫೂರ್ತಿ ಅನ್ನೋ ಹುಡುಗಿ ಹೇಳ್ತಾಳೆ ಆಮೇಲೆ ಏನಾಯ್ತು ಗುರುಗಳೇ ಆಮೇಲೆ ಏನಾಯ್ತು ಅದೆಲ್ಲ ಆದ್ಮೇಲೆ ಏನಾಯ್ತು ಅಂತ ಕೇಳ್ತಾಳೆ ಆಗ ಶಿಕ್ಷಕಿ ಹೇಳ್ತಾಳೆ ಆಗ ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜೈಕಾರ ಮಾಡಿದರು ಅಂದ್ರೆ ಆಗ ಗುರುಗಳು ಹೇಳ್ತಾರೆ ಇವನು ವೀರ ನಿಮ್ಮ
ನಿಮ್ಮ ವೀರರನ್ನಾಗಿರಲಿ ನಿಮ್ಮ ದೊರೆಯನ್ನಾಗಿ ಇವನ್ನ ಮಾಡ್ಕೊಳ್ಳಿ ಸಾರಣ್ಣ, ಇವನು ಮುಂದೆ ನಿಮ್ಮೆಲ್ಲರನ್ನು ಕಾಪಾಡ್ತಾನೆ ಅಂತ ಅಲ್ಲಿ ಗುರುಗಳು ಹೇಳ್ತಾರೆ. ಆಗ ಅಲ್ಲಿ ಇರ್ತಕ್ಕಂತ ಜನ ಹೇಳ್ತಾರೆ ಈತನೇ ನಮ್ಮ ದೊರೆ ಈತನೇ ನಮ್ಮ ದೊರೆ ಅಂದ್ಬಿಟ್ಟು ಅಲ್ಲಿಗೆ ಸಡಲಿಗೆ ಅಲ್ಲಿ ಜೈಕಾರನ ಮಕ್ಕಳಲ್ಲಿ ಹಾಕ್ತಾರೆ. ಆಗ ಸುಪ್ರೀತಾ ಸುಪ್ರೀತಾ ಅಂತಕ್ಕಂತ ಹುಡುಗಿ ಕೇಳ್ತಾರೆ ಮುಂದೆ ಏನಾಯ್ತು ಮುಂದೆ ಅಂತ ಕೇಳ್ತಾರೆ. ಆಗ ಶಿಕ್ಷಕರು ಮುಂದೆ ಸಡನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು, ಅವನು ಹುಲಿಯನ್ನು ಮಡಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು. ಹಾಗೂ ಗುರುಗಳು ಹೇಳಿದ ವೈಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು. ಮಕ್ಕಳೇ ನಾನು ಆಗಲೇ ಹೇಳಿದ್ದೆ ಆ ಗುಡಿಯೊಳಗೆ ಶಿಷ್ಯರು ಪಾಠ ಹೇಳ್ತಕ್ಕಂತ ಸಂದರ್ಭದಲ್ಲಿ ಗುಡಿಯೊಳಗೆ ಹುಲಿ ನುಗ್ಗುತ್ತೆ. ಹುಲಿ ನುಗ್ಗಿದಂತಹ ಸ್ಥಿತಿಯನ್ನು ನೋಡಿದಂತಹ ಮಕ್ಕಳು ಏನ್ ಮಾಡ್ತಾರೆ ಎದ್ರಿ ಹೌಹಾರಿ ಅದಕ್ಕೆ ಕಿರುಚಿಕೊಂಡು ಹೌಹಾರಿ ಅಲ್ಲಿಂದ ಓಡೋಗ್ತಾರೆ. ಆಗ ಸಳ ಅಲ್ಲಿ ಹೆದರ್ಕೊಳ್ದಲ್ಲಿ ಏನ್ ಮಾಡ್ತಾನೆ ಹುಲಿನ ಅಲ್ಲಿ ಮಣಿಸ್ತಾನೆ. ಸಲಾಕೆನ ಅದರ ಬಾಯಿಗೆ ಚುಚ್ಚಲ್ಲಿ ಹುಲಿನ ಸಾಯಿಸ್ತಾನೆ. ಆಗ ಅಲ್ಲಿ ಗುರುಗಳು ಏನಂತಾರೆ ಸಳನ ಕೈಗೆ ಒಂದು ಸಲಾಕೆ ನಟ್ಟು ವೈ ಸಳ ಅಂತ ಅಲ್ಲಿ ಹೇಳ್ತಾ ಇರ್ತಾರೆ. ಆ ವೈ ಸಳ ಅಂತಕ್ಕಂಥದ್ದು ವೈಸಳ ಎಂಬ ನುಡಿಯಿಂದಲೇ ಅವನ ವಂಶ ಅಲ್ಲಿ ಪ್ರಸಿದ್ಧವಾಗುತ್ತೆ. ಗುರುಗಳಲ್ಲಿ ಹೋಗಿದಂತಹ ವೈಸಳ ವೈಸಳ ಅನ್ನೋದೊಂದು ಅವನ ವಂಶದ ಒಂದು ವಂಶ ವೈಸಳ ವಂಶ ಎಂಬ ವೈಸಳ ಎಂಬ ನುಡಿಯಿಂದಲೇ ಅವನ ವಂಶ ಅಲ್ಲಿ ಪ್ರಸಿದ್ಧನ ಇಲ್ಲಿ ಪಡೆಯುತ್ತೆ ಮಕ್ಕಳೇ. ಅವನು ವಂಶದ ಲಾಂಛನ ಅವನು ಹುಲಿಯ ಬಾಯಿಗೆ ಸಲಾಕೆನ ಚುಚ್ಚಿದಂತಹ ಒಂದು ರೀತಿ ಅವನು ವೈಸಳ ಅವನ ಲಾಂಛನ ಇದು ವೈಸಳ ವಂಶದ ಲಾಂಛನವಾಗಿ ಉಳ್ಕೊಳ್ಳುತ್ತೆ ಮಕ್ಕಳೇ. ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೀವು ಸಳ ಹುಲಿಯ ಬಾಯಿಗೆ ಸಲಾಕೆನ ಚುಚ್ಚಿದ್ದು ಆ ಚಿತ್ರ ವೈಸಳ ವಂಶದ ಒಂದು ಲಾಂಛನವಾಗಿ ಅಲ್ಲಿ ಮಕ್ಕಳೇ ಅಲ್ಲಿ ಉಳ್ಕೊಳ್ಳುತ್ತೆ. ಅದನ್ನೇ ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಆಗ ವರುಣ ಹೇಳ್ತಾರಲ್ಲಿ ಗುರುಗಳೇ ಆ ಲಾಂಛನ ಎಲ್ಲಿ ಇಲ್ಲಿ ಏಕೆ ಇದೆ ಅಂತ ಅಲ್ಲಿ ವರುಣ ಕೇಳ್ತಾನೆ ಶಿಕ್ಷಕಿ. ಏಕೆಂದರೆ ಈ ದೇವಾಲಯವು ಇವನ ವಂಶದವನ್ನೇ ಆದ ವಿಷ್ಣುವರ್ಧನಿಂದ ನಿರ್ಮಾಣವಾಗಿದೆ. ಆದ್ದರಿಂದ ಈ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆ ಸಲ್ಲಿಸಿದ್ದರು. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು. ಇವರಿಂದ ನಿರ್ಮಾಣಗೊಂಡ ಬೇಲೂರು ಹಳೇಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು ಅಂದ್ರೆ ಇಲ್ಲಿ ಆಮೇಲೆ ಹೇಳ್ತಾರೆ ಇಲ್ಲಿ ವರುಣ ಹೇಳ್ತಾನೆ ಗುರುಗಳೇ ಆ ಲಾಂಛನ ಇಲ್ಲಿ ಯಾಕಿದೆ ಅಂತ ಅಲ್ಲಿ ವರುಣ ಕೇಳ್ತಾನೆ. ಆಗ ಶಿಕ್ಷಕಿ ಹೇಳ್ತಾರೆ ಏಕೆಂದ್ರೆ ಇವನೇ ವಂಶದವನಾದಂತಹ ವಿಷ್ಣುವರ್ಧನಿಂದ ನಿರ್ಮಾಣವಾಯಿತು. ಅಂದ್ರೆ ಇದು ಈ ಲಾಂಛನ ಇವನ ವಂಶದ ಅಂದ್ರೆ ವೈಸಳ ವಂಶದವನಾದಂತಹ ವಿಷ್ಣುವರ್ಧನೆ ನಿರ್ಮಾಣ ಮಾಡಿರೋದ್ರಿಂದ ಈ ಲಾಂಛನ ಇಲ್ಲಿ ಕೆತ್ತನೆಯಾಗಿದೆ. ಇದೇ ರೀತಿಯ ಇವನ ವಂಶದಲ್ಲಿ ಅನೇಕ ರಾಜರು ಕಲೆ ಸಾಹಿತ್ಯಕ್ಕೆ ಗಣನೀಯವಾದಂತಹ ಸೇವೆನ ಇಲ್ಲಿ ಸಲ್ಲಿಸಿದ್ದಾರೆ. ಇಲ್ಲಿ ಇದಲ್ಲದೆ ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರದಲ್ಲೂ ಕೂಡ ಇವರ ಕಾಲದಲ್ಲಿ ನಿರ್ಮಾಣವಾದಂತಹ ಪ್ರಸಿದ್ಧವಾದಂತಹ ದೇವಾಲಯಗಳು ಇವೆ ಅಂತ ಇಲ್ಲಿ ಶಿಕ್ಷಕಿ ಹೇಳ್ತಾರೆ. ಆಗ ಶಿಕ್ಷಕರು ಬರ್ತಾರಲ್ಲಿ ಬನ್ನಿ ಮಕ್ಕಳೇ ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ ಅಂತ ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಅದೆಲ್ಲ ಕಥೆಯಲ್ಲೇನು ಕೇಳಾದ್ಮೇಲೆ ಹೇಳ್ತಾರೆ ಬನ್ನಿ ಮಕ್ಕಳೇ ಈಗ ಇಷ್ಟೆಲ್ಲ ತಿಳ್ಕೊಂಡ್ರಲ್ಲ ದೇವಸ್ಥಾನದೊಳಗಡೆ ಹೋಗಿ ಇನ್ನು ಏನೇನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಮಕ್ಕಳೆಲ್ಲರೂ ಕರ್ಕೊಂಡು ಬೇಲೂರಿನ ಚನ್ನಕೇಶವ ದೇವಾಲಯದೊಳಗೆ ಮಕ್ಕಳೆಲ್ಲರೂ ಕರ್ಕೊಂಡು ಹೋಗ್ತಾರೆ. ಈ ಪಾಠ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.